ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಶಾಂತ್, ನಮ್ಮ ಹೋಮಿಯೋಪತಿ ವತಿಯಿಂದ. ಸೊ ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ಆರ್ಥರೈಟಿಸ್. ಸೊ ಆರ್ಥರೈಟಿಸ್ ಅಂದುಕೊಳ್ಳೇನೆ, ಸೊ ಪ್ರತಿಯೊಂದು ಮನೆಯಲ್ಲೂ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅಂದ್ರೆ ಅಷ್ಟು ಮಟ್ಟಿಗೆ ಕಾಮನ್ ಆಗಿ ಸಫರ್ ಆಗುವಂತ ಒಂದು ಕಾಯಿಲೆ ಈ ಆರ್ಥರೈಟಿಸ್ ಅಂತ ಹೇಳ್ಬೋದು. ಈ ಒಂದು ಕಾಯಿಲೆಗೆ ಸೊ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ಆರ್ಥೋ ಅಂದ್ರೆ ಜಾಯಿಂಟು, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್. ಅಂದ್ರೆ ಯಾವಾಗ ಒಂದು ಜಾಯಿಂಟ್ ಅಲ್ಲಿ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಅದು ಹುಟ್ಕೊಳಕ್ ಶುರು ಆಗ್ತಾ ಇದೆ, ಅದ್ರ ಮೂಲಕ ಈ ಒಂದು ಜಾಯಿಂಟ್ ಅಲ್ಲಿ ಸಮಸ್ಯೆ ಅಥವಾ ನೋವು ಅನ್ನೋದು ಉಂಟಾಗಕ್ ಶುರು ಆಗೋದು, ಅದೇ ಒಂದು ನೋವು ಮೋರ್ ದೆನ್ 15 to 20 ಡೇಸ್ ಆದ್ರೂ ಹಾಗೆ ಪರ್ಸಿಸ್ಟ್ ಆಗ್ತಾ ಇದೆ, ಪ್ಲಸ್ ಬೆಳ್ಕೊಂಡು ಹೋಗ್ತಾ ಇದೆ ಅಂದಾಗ ಆ ಒಂದು ಸ್ಥಿತಿನ ನಾವು ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಜನರಲಿ ಆರ್ಥ್ರೈಟಿಸ್ ಅಂದ್ಕೊಳ್ಳೇನೆ, ಸೊ ಎಷ್ಟೊಂದು ವಿಧಗಳಿದೆ ಪ ಇದರಲ್ಲಿ ಅಂತ ಹೇಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೊ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ತುಂಬಾನೇ ಕಾಮನ್ ಆಗಿ ಸಫರ್ ಆಗುವಂತ ಒಂದಿಷ್ಟು ಆರ್ಥ್ರೈಟಿಸ್ ಗಳು ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ನೋಡೋದಾಗಿದ್ರೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿರೋದು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಎರಡನೇ ಸ್ಥಾನದಲ್ಲಿ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಮೂರನೇದಾಗಿ ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ನಾಲ್ಕನೇದಾಗಿ ಬಂದ್ಬಿಟ್ಟು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಮತ್ತೆ ಇತ್ತೀಚೆಗೆ ಒಂದು 3 to 4 ಇಯರ್ಸ್ ಇಂದ ಕಾಮನ್ ಆಗಿ ಸಫರ್ ಆಗುವಂತ ಒಂದು ಆರ್ಥ್ರೈಟಿಸ್ ಅಂದ್ರೆ ಈ ಒಂದು ವೈರಲ್ ಆರ್ಥ್ರೈಟಿಸ್ ಅಥವಾ ಚಿಕನ್ ಗುನ್ನೆ ಅಂತ ಕೂಡ ಹೇಳ್ಬೋದು. ಈ ಒಂದು 4 to 5 ಆರ್ಥ್ರೈಟಿಸ್ ಗಳು ತುಂಬಾನೇ ಕಾಮನ್ ಆಗಿ ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇ ಸ್ಥಾನ ನಾನು ಹೇಳ್ತಾ ಇದ್ದೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ. ಜನರಲಿ ವಯಸ್ಸಾದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಒಂದು ಸಮಸ್ಯೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಆ ಮೇಲ್ಪಟ್ಟಿಗೆ ಆ ಒಂದು ನೋವಿಗೆ ಮಾತ್ರ ಟ್ರೀಟ್ಮೆಂಟ್ ತಗೋತಾ ಇರೋದು ನೋಡ್ತಾ ಇದ್ದೀವಿ. ಇಲ್ಲಿ ನೋವು ಅನ್ನೋದಕ್ಕಿಂತಲೂ ನೋವು ಹಿಂದ್ಗಡೆ ಏನ್ ಕಾರಣಗಳಿದೆ ಆ ಕಾರಣನ ಸರಿಪಡಿಸ್ಕೊಳ್ಳೋದಕ್ಕೆ ನಾವು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಮೂಳೆಗಳು ಏನ್ ಸವೆತಕ್ಕೊಳಗಾಗ್ತಾ ಇದೆ ಅದನ್ನ ಹಿಡಿತದಲ್ಲಿ ತಡೋದಕ್ಕೆ ಹೆಲ್ಪ್ ಮಾಡ್ತಾ ಬರೋದು, ಆ ಒಂದು ಜಾಯಿಂಟ್ ನ ಫಂಕ್ಷನ್ ನಾರ್ಮಲ್ ಸ್ಥಿತಿ ತರೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಈಗ ಎಷ್ಟೋ ಜನ ಪೇಷಂಟ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀವಿ ಅಲ್ಲ, ಈಗ ರಸ್ಟಾಕ್ಸ್ ಆಗಿರ್ಬೋದು ಅಥವಾ ಈ ಒಂದು ಆರ್ನಿಕಾ ಆಗಿರ್ಬೋದು ಅಥವಾ ಈ ಒಂದು ಪಲ್ಸಟಿಲ್ ಆಗಿರ್ಬೋದು, ಎಷ್ಟೋ ಒಂದು ಪೇಷಂಟ್ ಗಳಲ್ಲಿ ಈ ರೀತಿ ಒಂದು ಮೆಡಿಸಿನ್ಸ್ ಕೊಟ್ಟಾಗ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣ ಹೊರಬರಕ್ಕೂ ಹೆಲ್ಪ್ ಆಗ್ತಾ ಇದೆ. ಹಾಗಂತ ಅದೇ ಒಂದು ಮೆಡಿಸಿನ್ಸ್ ಎಲ್ಲರಲ್ಲೂ ಉಪಯೋಗ ಆಗುತ್ತೆ ಅಂತಲ್ಲ. ಈ ಒಂದು ಹೋಮಿಯೋಪತಿ ಕಾನ್ಸೆಪ್ಟ್ ಏನಿದೆ ಅಂದ್ರೆ ಇಂಡಿವಿಜುವಲ್ ಪರ್ಸನ್ ಟು ಪರ್ಸನ್ ಡಿಫರ್ ಆಗುವಂಥದ್ದು, ಅದ್ರ ಜೊತೆಗೆ ನಿಮ್ಗೆ ಯಾವ ರೀತಿ ಮೆಡಿಕೇಶನ್ ಸೂಟ್ ಆಗುತ್ತೆ ಸೊ ಅದನ್ನ ನೋಡ್ಕೊಂಡ್ಬಿಟ್ಟು ಅದ್ರ ಮೂಲಕ ನಾವು ಚಿಕಿತ್ಸೆ ಅನ್ನೋದು ಕೊಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆನ ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಅದರ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡೋದ್ರಲ್ಲೂ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಬೋದು. ಸೊ ಒಂದ್ಸಲ ಬಂದು ಭೇಟಿಯಾದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ನಮಸ್ಕಾರ. ನಮ್ಮ ಹೋಮಿಯೋಪತಿ ಆರೋಗ್ಯ ಸಂಜೀವನಿ.